हाय फ्रेंड्स, इदु निम्म कन्नड टिप्स लोक। नमगे प्रतिदिन अडिगे मनेयल्लि ओंदल्ल ओंदु कडे क्लीन माडोदु इद्दे इरुत्तल्ल, याकंद्रे प्रतिदिन अडिगे माडुवाग अल्लल्लि कोळकागोदेल्ल सामान्य। सो इवत्तिन वीडियोदल्लि नानु मिक्सी क्लीन माडोदक्के, सुलभदल्लि क्लीन माडोदक्के टिप्स अन्नु हेळ्ता इद्दीनि, हेगे क्लीन माडबहुदु अंत हेळि। आ टिप्स यावुदु अंत नोडबेकंत हेळिद्रे ई वीडियोन पूर्ति नोडि। ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಕನ್ನಡ ಟಿಪ್ಸ್ ಲೋಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ। ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಬೇಗನೆ ನೋಡಬಹುದು। ನೋಡಿ ಎಷ್ಟು ಕೊಳೆ ಕೂತಿರುತ್ತಲ್ವ ಇಲ್ಲಿ ಸ್ವಿಚ್ ಸಂದಿಯಲ್ಲಿ ಅಥವಾ ಇಲ್ಲೆಲ್ಲ, ಹಾಗೆ ಇಲ್ಲಿ ಈ ಸಂದಿಯಲ್ಲಿ, ಮತ್ತು ಇಂಪಾರ್ಟೆಂಟ್ಲಿ ಇಲ್ಲಿ ಒಳಗಡೆ। ನಾವು ಪ್ರತಿದಿನ ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಗಡಿಪಿಡಿಯಲ್ಲಿ ಒಂದು ಸ್ವಲ್ಪ ಮೇಲ್ಮೇಲಿಗೆ ಕ್ಲೀನ್ ಮಾಡಿಬಿಡ್ತೀವಿ, ಹಾಗೆ ಉಳ್ಕೊಂಡ್ಬಿಡುತ್ತೆ। ಅದನ್ನ ಹೇಗೆ ಕ್ಲೀನ್ ಮಾಡೋದು ಈಸಿಯಾಗಿ ಅನ್ನೋದನ್ನು ಹೇಳ್ತೀನಿ ಈಗ। ಇಲ್ಲಿ ಈ ಥರ ಕಲೆ ಎಲ್ಲ ಆಗಿರುತ್ತಲ್ವ, ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ನಾವೊಂದು ಸಿಂಪಲ್ ಸೊಲ್ಯೂಷನನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ। ಸೊ ಅದು ಯಾವ ಸೊಲ್ಯೂಷನ್, ಹೇಗೆ ಮಾಡೋದಂತ ಫಸ್ಟು ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಹೇಳ್ತೀನಿ ಬನ್ನಿ। ಫಸ್ಟಿಗೆ ಅರ್ಧ ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ, ಒಂದು ಕಡಿ ನಿಂಬೆಹಣ್ಣು। ನಿಂಬೆಹಣ್ಣು ಹಾಕೋದ್ರಿಂದ ಕಲೆ ಎಲ್ಲ ಆಗಿರುತ್ತಲ್ಲ ಎಲ್ಲವೂ ಕೂಡ ಹೋಗುತ್ತೆ, ಹಾಗೆ ಫ್ರೆಶ್ ಸ್ಮೆಲ್ ಕೊಡುತ್ತೆ ನಮಗೆ, ಇನ್ ಕೇಸ್ ಎಲ್ಲಾದರೂ ಸ್ವಲ್ಪ ಬ್ಯಾಡ್ ಸ್ಮೆಲ್ ಎಲ್ಲ ಬರ್ತಾ ಇದ್ದರೆ ಎಲ್ಲ ಹೋಗುತ್ತೆ। ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಇದಕ್ಕೆ ಈಗ ನಾನು ಶಾಂಪು ಹಾಕ್ತಾ ಇದ್ದೀನಿ, ಸ್ವಲ್ಪನೇ ಸಾಕು, ಜಾಸ್ತಿ ಏನೂ ಬೇಡ। ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಬೋದು, ನೀವು ಬೇಕಂದರೆ ವಾಷಿಂಗ್ ಪೌಡರ್ ಆದರೂ ಹಾಕ್ಕೊಳ್ಬೋದು। ಶಾಂಪು ಹಾಕೋದ್ರಿಂದ ಏನಾಗುತ್ತಂದರೆ ಒಂಥರ ಪಸೆ ಪಸೆ ಥರ ಎಲ್ಲ ಇರುತ್ತಲ್ವ ಕೆಲವು ಸರಿ ಗಲೀಜೆಲ್ಲ ಇದ್ದಾಗ, ಅದೆಲ್ಲ ನೀಟಾಗಿ ಹೋಗುತ್ತೆ। ಇವಾಗ ಮಿಕ್ಸಿ ಹೊಸಾದ್ರ ಥರ ಶೈನಿಂಗ್ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ। ಇದು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಈ ಸೊಲ್ಯೂಷನ್ ರೆಡಿ ಆಗಿದೆ। ಈಗ ಫಸ್ಟಿಗೆ ಒಂದು ಸಾರಿ ಬರೀ ಬಟ್ಟೆಯಲ್ಲಿ ಫುಲ್ ಒರೆಸ್ಕೊಂಡು ಬಿಡಬೇಕು, ತುಂಬ ಡ್ರೈ ಥರ ಏನಾದರೂ ಇದ್ದರೆ ಫುಲ್ ಒಂದು ಸಾರಿ ಹೋಗುತ್ತೆ। ಈ ಸಂದಿಯಲ್ಲೆಲ್ಲ ಇರೋದು ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ ಅಲ್ವಾ ನಮಗೆ। ಸೊ ಇದನ್ನು ಫಸ್ಟಿಗೆ ನಾವು ಕ್ಲೀನ್ ಮಾಡೋದಕ್ಕೆ ನಾನೊಂದು ಇಯರ್ ಬಡ್ಸನ್ನು ತೊಗೊಂಡಿದ್ದೀನಿ, ಅದನ್ನು ಜಸ್ಟ್ ಈ ಸೊಲ್ಯೂಷನಲ್ಲಿ ಸ್ವಲ್ಪ ಅದ್ಕೊಳ್ತೀನಿ ಅಷ್ಟೇ। ಇದರಿಂದ ನಾವು ನೀಟಾಗಿ ಕ್ಲೀನ್ ಮಾಡಬಹುದು, ಫುಲ್ ಕ್ಲೀನಾಗಿ ಹೋಗುತ್ತೆ ಅದು। ನೋಡಿ ಸಂದಿಯಲ್ಲಿರೋದೆಲ್ಲ ಎಷ್ಟು ಗಟ್ಟಿಯಾಗಿದ್ದರೂ ಕೂಡ ಸ್ವಲ್ಪ ತಿಕ್ಕಿದರೆ ಸಾಕು, ಹೋಗಿಬಿಡುತ್ತೆ। ನೀವು ಇಯರ್ ಬಡ್ಸ್ ಇಲ್ಲ ಆದರೆ ಒಂದು ಚಾಕುಗೆ ಏನಾದರೂ ಒಂದು ಸ್ವಲ್ಪ ಬಟ್ಟೆಗೆ ಚಾಕುವಲ್ಲಿ ಹಿಡ್ಕೊಂಡು ಮಾಡಬಹುದು। ನೋಡಿ ಎಷ್ಟೊಂದು ಕೊಳೆ ಇತ್ತು ಅಂತ ಹೇಳಿ, ಇದೇ ಥರ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ನಾವು। ಇಯರ್ ಬಡ್ಸ್ ಇಲ್ಲ ಆದರೆ ನೀವು ಒಂದು ಫೋಕನ್ನು ಈ ಥರ ಬಟ್ಟೆಯಲ್ಲಿ ಇಟ್ಕೊಳ್ಬೋದು, ಬಟ್ಟೆ ಒಳಗಡೆ ಹಾಕಿ ಈ ಸೊಲ್ಯೂಷನಲ್ಲಿ ಅದ್ದಿ ಅದರಿಂದ ಕೂಡ ಕ್ಲೀನ್ ಮಾಡಬಹುದು। ಇಲ್ಲ ನೀವು ಚಾಕು ಬೇಕಂದರೆ ಬಳಸ್ಬೋದು, ಇದೇ ಥರ ಮಾಡೋದಕ್ಕೆ ಸೇಫ್ಟಿ ಪಿನ್ ಆದರೂ ಬಳಸ್ಬಹುದು, ಹೇರ್ ಪಿನ್ ಆದರೂ ಕೂಡ ಬಳಸ್ಬೋದು, ನೀಟಾಗಿ ಕ್ಲೀನ್ ಆಗುತ್ತೆ ಸಂದಿ ಸಂದಿ ಎಲ್ಲ। ಈಗ ಈ ಪಾರ್ಟ್ ಫುಲ್ ಕ್ಲೀನ್ ಆಗಿದೆ, ಇವಾಗ ಸ್ವಿಚ್ ಹತ್ರ ಕೂಡ ಫಸ್ಟಿಗೆ ನಾವು ಅದೇ ಥರ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ। ಒಳಗೆಲ್ಲೂ ನೀರೇನು ಹೋಗದೇ ಇರೋ ಥರ ನೋಡಿಕೊಂಡು ಮಾಡಬೇಕಾಗತ್ತೆ। ನಾನು ಅದಕ್ಕೂ ಕೂಡ ಇಯರ್ ಬಡ್ಸೇ ಯೂಸ್ ಮಾಡ್ತಾ ಇದ್ದೀನಿ। ನಾವು ಗಡಿಬಿಡಿಯಲ್ಲಿ ಮಿಕ್ಸಿ ಮಾಡುವಾಗ ಕೈಯಲ್ಲಿ ಹಾಗೆ ಮುಟ್ಬಿಡ್ತೀವಿ ಅಲ್ವಾ ಕೆಲವು ಸರಿ ಸ್ವಿಚ್, ಅದನ್ನ ಕೂಡ ಅರ್ಜೆಂಟಲ್ಲಿ ಕ್ಲೀನ್ ಮಾಡಲ್ಲ ಹಾಗೆ ಬಿಡ್ತೀವಿ, ಅಥವಾ ನಾವು ಪಟ್ಟಂಥ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಅದು ಹೋಗಲ್ಲ ಸಂದಿಯಲ್ಲೆಲ್ಲ ಸೇರಿಕೊಂಡಿದ್ರೆ। ಸೊ ಈ ಥರ ಕ್ಲೀನ್ ಮಾಡಿದರೆ ಹೋಗುತ್ತೆ। ನಾವೊಂದು 3-4 ದಿನಕ್ಕೆ ಒಂದು ಸರಿ ಆದರೂ ಇಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಆದರೂ ಈ ಥರ ಕ್ಲೀನ್ ಮಾಡಬೇಕು। ಇಯರ್ ಬಡ್ಸಿಂದ ಕ್ಲೀನ್ ಮಾಡಿದ್ಮೇಲೆ ಒಂದು ಸರಿ ಫುಲ್ಲು ಬೇರೆ ಯಾವುದಾದ್ರೂ ಬಟ್ಟೆಯಿಂದ ಒರೆಸ್ಬಿಡಿ, ಫುಲ್ ಕ್ಲೀನ್ ಆಗುತ್ತೆ ಅವಾಗ। ಈ ಪಾರ್ಟೆಲ್ಲ ನಾನು ಆಮೇಲೆ ಲಾಸ್ಟಲ್ಲಿ ಕ್ಲೀನ್ ಮಾಡ್ತೀನಿ, ಬಿಕಾಸ್ ನಾವು ಇಲ್ಲಿ ಕ್ಲೀನ್ ಮಾಡುವಾಗ ಕಸ ಎಲ್ಲ ಮತ್ತೆ ಬೀಳುತ್ತೆ ಕೆಳಗಡೆ। ಸೊ ಇಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ತುಂಬ ಇಂಪಾರ್ಟೆಂಟಾಗಿ ಇಲ್ಲೇ ಕೊಳೆ ಇರೋದು ಜಾಸ್ತಿ, ಅದನ್ನೀಗ ಫಸ್ಟಿಗೆ ಕ್ಲೀನ್ ಮಾಡಬೇಕು। ಫಸ್ಟ್ ಒಂದು ಸರಿ ಬರೀ ಬಟ್ಟೆಯಲ್ಲಿ ಒರೆಸ್ಕೊಂಬಿಡ್ತೀನಿ ನಾನು, ಕಸ ಕಸ ಥರ ಇದ್ದರೆ ಎಲ್ಲ ಹೋಗುತ್ತೆ। ಈ ಮೂಲೆ ಮೂಲೆಲೆಲ್ಲ ಇರುತ್ತಲ್ಲ ಅದನ್ನ ನೀವು ಒಂದು ಚಾಕು ತೊಗೊಂಡು ತೆಗಿಬಹುದು ನೀಟಾಗಿ। ಈ ಮೂಲೆಯಲ್ಲಿರೋದು ನಾವು ಎಷ್ಟೇ ಈಸಿಯಾಗಿ ಬಟ್ಟೆಲಿ ಒರೆಸಿದ್ರೂ ಎಲ್ಲ ಹೋಗೋದಿಲ್ಲ, ಈ ಥರನೇ ತೆಗಿಬೇಕಾಗತ್ತೆ। ಆಮೇಲೆ ಈ ಪಾರ್ಟಲ್ಲಿ ಕೂಡ ನೋಡಿ ತುಂಬ ಕೊಳೆ ಕೂತ್ಕೊಂಡಿರುತ್ತೆ, ಅದನ್ನು ಚಾಕುವಿಂದ ತೆಗಿಬೋದು ನಾವು। ನೋಡಿ ಎಷ್ಟೊಂದು ಕೊಳೆ ಇದೆ ಅಂತ,
ಫುಲ್ ಒಂದು ಸರಿ ಉರಿಸ್ಕೊಂಡು ಬಿಟ್ಟರೆ ಆಯಿತು, ಗಾಳಿ ಹಾಕಿದರೆ ಸೊ ಎಲ್ಲ ಹಾರಿ ಹೋಗುತ್ತೆ. ಈಗ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಕಾಟನ್ ಬಟ್ಟೆನ ತಗೊಂಡು ಅದನ್ನು ಈ ಸೊಲ್ಯೂಷನಲ್ಲಿ ಸ್ವಲ್ಪ ಅದ್ಕೊಳ್ಳಿ, ಜಾಸ್ತಿ ಬೇಡ. ಅದನ್ನ ಸ್ವಲ್ಪ ಹಿಂಡ್ಕೊಂಡು ಬಿಡಿ, ಜಸ್ಟ್ ಒದ್ದೆ ಆದರೆ ಸಾಕು. ಅದರಿಂದ ಇದನ್ನ ಫುಲ್ ಕ್ಲೀನ್ ಮಾಡ್ಬೋದು. ತುಂಬ ದಿನದಿಂದ ಇದ್ದರೆ ಮಾರ್ಕ್ ಸ್ವಲ್ಪ ತಿಕ್ಕಬೇಕಾಗತ್ತೆ, ಪಟ್ಟಂತ ಹೋಗಲ್ಲ. ನಾವಿಲ್ಲಿ ನಿಂಬೆಹಣ್ಣು ಮತ್ತು ಶಾಂಪು ಎರಡು ಹಾಕಿರೋದ್ರಿಂದ ಮಾರ್ಕು ಎಲ್ಲ ಹೋಗುತ್ತೆ, ಹಾಗೆ ಪಸೆ ಥರ ಎಲ್ಲ ಇದ್ದರೆ ಎಲ್ಲ ಕೂಡ ಹೋಗುತ್ತೆ, ಗಲೀಜೆಲ್ಲ ಕೂಡ ಕ್ಲೀನ್ ಆಗುತ್ತೆ. ಇದೇ ರೀತಿ ನೀವು ಒಳಗಡೆನೂ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಫಸ್ಟಿಗೆ ಬೆರಳು ಯೂಸ್ ಮಾಡಿನೇ ಕ್ಲೀನ್ ಮಾಡ್ಕೊಳ್ಬಹುದು, ಆಮೇಲೆ ಮೂಲೆ ಮೂಲೆ ಎಲ್ಲ ಇರೋದನ್ನ ಮತ್ತೆ ಸಪ್ರೇಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ ಎಷ್ಟೊಂದು ಕೊಳೆ ಇತ್ತು ಅಂತ. ಇದೇ ಥರ ನಾನು ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೀವು ಮೂಲೆ ಮೂಲೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಇದೇ ಬಟ್ಟೆನ ಒಂದು ಚಾಕುವಲ್ಲಿ ಹಿಡ್ಕೊಳ್ಬೋದು, ಈಸಿಯಾಗಿ ಹೋಗುತ್ತೆ. ಇನ್ನೂ ಉಳ್ಕೊಂಡಿದೆ ಅಂತ ಅನಿಸಿದ್ರೆ ಇಯರ್ಬಡ್ಸ್ನ ಸ್ವಲ್ಪ ಆ ಸೊಲ್ಯೂಷನಲ್ಲಿ ಅದ್ಕೊಂಡು ಅದರಿಂದನೂ ಕ್ಲೀನ್ ಮಾಡ್ಕೊಳ್ಬಹುದು, ಆವಾಗ ನೀಟಾಗಿ ಹೋಗುತ್ತೆ. ಇಲ್ಲಿ ಕೂಡ ಇಯರ್ಬಡ್ಸಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಒಳಗಡೆ ಫುಲ್ ಕ್ಲೀನ್ ಆಗಿದೆ, ಇವಾಗ ಇಲ್ಲಿ ಸೈಡಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಬಹುದು. ನಾವು ಫಸ್ಟಿಗೆ ಕಾಟನ್ ಬಟ್ಟೆನ ಸೊಲ್ಯೂಷನಲ್ಲಿ ಅದ್ಕೊಂಡು ನೀರು ಹಿಂಡ್ಕೊಳ್ತೀನಿ, ಅದರಿಂದ ಉಜ್ಬೋದು. ನಾವು ತುಂಬ ಕಲೆ ಗಟ್ಟಿಯಾಗಿದ್ದರೆ ಸ್ವಲ್ಪ ಹೊತ್ತು ಉಜ್ಜಬೇಕಾಗತ್ತೆ, ಇಲ್ಲಾದರೆ ಪಟ ಪಟ ಅಂತ ಹೋಗುತ್ತೆ. ಈಗ ಮತ್ತೆ ಫುಲ್ ಕ್ಲಿಯರ್ ಆಗಿದೆ, ವೈರ್ ಮಾತ್ರ ಫುಲ್ ಹಂಗೆ ಇದೆ, ಅದನ್ನ ಕ್ಲೀನ್ ಮಾಡಬೇಕು. ಸೇಮ್ ಬಟ್ಟೆಯಲ್ಲಿ ಸ್ವಲ್ಪ ಸೊಲ್ಯೂಷನನ್ನು ತೊಗೊಂಡು ಅದನ್ನ ಹಿಂಡ್ಕೊಂಡು ಅದರಲ್ಲಿ ಒರೆಸ್ಬೋದು. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರಿರೋದು ಬೇಡ, ಯಾಕಂದರೆ ಆಮೇಲೆ ಮತ್ತೆ ನಾವು ಕನೆಕ್ಟ್ ಮಾಡಿದಾಗ ಪ್ರಾಬ್ಲಮ್ ಆಗ್ಬೋದು. ಸೊ ಇದನ್ನ ಚೆನ್ನಾಗಿ ಒರೆಸ್ಕೊಳ್ಬೇಕು, ಇದರಲ್ಲಿ ಕೂಡ ಕೊಳೆ ಇರುತ್ತೆ. ಇಲ್ಲೆಲ್ಲ ಕ್ಲೀನ್ ಮಾಡುವಾಗ ಜಾಸ್ತಿ ನೀರೇನು ಹಾಕಬೇಡಿ, ಯಾಕಂದರೆ ಅದು ಮತ್ತೆ ಒಳಗಡೆ ಹೋಗಿ ನಾವು ಕನೆಕ್ಟ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಸೊ ಈ ಥರ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ಇಯರ್ಬಡ್ಸಿಂದ ಬೇಕಂದರೆ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಬಹುದು. ಇದೀವಾಗ ಫುಲ್ ಕ್ಲೀನ್ ಆಗಿದೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ, ಈ ಥರ ಕ್ಲೀನ್ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ಲಿ ಯಾವುದೇ ಕಾರಣಕ್ಕೂ ನೀವು ಕನೆಕ್ಟ್ ಮಾಡಬೇಡಿ ಮಿಕ್ಸಿನ, ಯಾಕಂದರೆ ಈಗ ವೈರಲ್ಲಿ ನಾವು ಈ ಥರ ಫುಲ್ ಕ್ಲೀನ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಅದು ನೀರು ಪಸೆ ಎಲ್ಲ ಉಳ್ಕೊಂಡಿರುತ್ತಲ್ವ, ಸೊ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಅದರಿಂದಾಗಿ ಇಮಿಡಿಯೇಟ್ಲಿ ಹಾಕಬೇಡಿ, ಅದು ಕರೆಕ್ಟಾಗಿ ಒಣಗೋ ತನಕ ವೇಯ್ಟ್ ಮಾಡಿ. ನೀವು ಎಷ್ಟೇ ಒಣ ಬಟ್ಟೆಯಲ್ಲಿ ಒರೆಸಿದ್ರು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ನೀರು ಪಸೆ ಇರಬಹುದು, ಒಂದು ಅರ್ಧ ಗಂಟೆ ವೇಯ್ಟ್ ಮಾಡಿ ಕರೆಕ್ಟಾಗಿ ಒಣಗಿರುತ್ತೆ, ಆಮೇಲೆ ನೀವು ಬೇಕಂದರೆ ಹಾಕಬಹುದು. ನೋಡಿ ಇವಾಗ ಫುಲ್ ಎಷ್ಟು ಕ್ಲೀನ್ ಆಗಿದೆ, ಫುಲ್ ಹೊಸದ್ರ ಥರ ಆಗಿದೆ. ಫುಲ್ ಕ್ಲೀನಾಗಿ ಸೈಡ್ ಸೈಡ್ ಮೂಲೆ ಮೂಲೆ ಎಲ್ಲೂ ಕೂಡ ಏನೂ ಮಾರ್ಕ್ಸ್ ಎಲ್ಲ ಏನೂ ಇಲ್ಲ, ಕೊಳೆನೂ ಇಲ್ಲ, ಹಾಗೆ ಕಲೆ ಕಲೆ ಥರ ಇರೋದು, ಪಸೆ ಥರ ಇದ್ದಿದ್ದು ಎಲ್ಲವೂ ಕೂಡ ಕ್ಲೀನಾಗಿ ಹೋಗಿದೆ. ಈ ಥರ ನಾವು ಮನೆಯಲ್ಲೇ ಆರಾಮ್ಸೆ ಒಂದು ವೀಕ್ಲಿ ಒನ್ಸ್ ಎಲ್ಲಾದರೂ ಮಾಡ್ಕೊಳ್ತಾ ಇದ್ದರೆ ತುಂಬ ಕ್ಲೀನಾಗಿ ಇರುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿರುವಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಕನ್ನಡ ಟಿಪ್ಸ್ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.